ನಮಸ್ಕಾರ ಸುಬ್ಬಮಿತ್ರರೆ, ತಮಗೆಲ್ಲರೂ ಸ್ವಾಗತ. ಕಣಜಕ್ಕೆ ಯೂಟ್ಯೂಬ್ ಚಾನಲ್ಗೆ. ನಾವು ವಿಡಿಯೋದಲ್ಲಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಪ್ರಮುಖ ಮಾಹಿತಿ ಅಥವಾ ಪೊಲೀಸ್ ಇಲಾಖೆ ಬದಲಿ ಕೇಳಿರುವ ಪ್ರಶ್ನೆಗಳು ಅಥವಾ ಮುಂಬರುವ PCPSA ಪರೀಕ್ಷೆಯಲ್ಲಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಕೇಳಬಹುದಾದ ಪ್ರಶ್ನೆಗಳ ಬದಲಿಗೆ ನಾವು ನೋಡೋಣ. ಈ ಪ್ರಶ್ನೆಗಳು ಅಥವಾ ಈ ವಿಡಿಯೋ ಮೂರನೇ ವಿಡಿಯೋ ಆಗಿದೆ. ಕಳೆದ ಎರಡು ವಿಡಿಯೋಗಳನ್ನು ಯಾರು ನೋಡಲು ಎಂದು ನೋಡಬಹುದು. ನಾನು ಈ ಪ್ರಶ್ನೆಗಳು 5 ವಿಡಿಯೋಗಳ ಮುಖಾಂತರ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ವಿಡಿಯೋ ಲೆದ್ದಿ ಆಗುವ ಕಾರಣದಿಂದ ಹಾಗಾಗಿ 5 ವಿಡಿಯೋ ನೋಡ್ರಿ. ಅದೇ ರೀತಿ ನನ್ನ ಚಾನಲ್ ಯಾರು ಹೊಸ ಬಿಡು ಇದ್ದಿರಲ್ಲ ಅವರಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಅಂತ, ವಿಡಿಯೋ ಲೈಕ್ ಮಾಡ್ರಿ, ವಿಡಿಯೋ ಶೇರ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ನೋಡ್ರಿ. ಈ ಥರ ಪ್ರಶ್ನೆ ಇದ್ದು CRPC ಜಾರಿಯಾದ ವರ್ಷ 1974 April 1ರಲ್ಲಿ ಅಂತ ಹೇಳ್ಬೋದು. ಅದನಂತರ ಇಂಡಿಯನ್ ಪಿನಲ್ ಕೋಡ್ ಅಥವಾ ಇಂಡಿಯನ್ ಪಿನಲ್ ಕೋಡ್ 1860ರಲ್ಲಿ ಇಂಡಿಯನ್ ಪಿನಲ್ ಕೋಡ್ 1861 ಕರೆಯಲಾಗುತ್ತದೆ ಅಂತ ಹೇಳ್ಬೋದು. ಇಂಡಿಯನ್ ಪಿನಲ್ ಕೋಡ್ ಜಾರಿಯಾದ ವರ್ಷ 1862 ಅಂತ ಹೇಳ್ಬೋದು. ನಂತರ NCC ಸ್ಥಾಪನೆಯಾದ ವರ್ಷ ಯಾವುದಪ್ಪ ಅಂದರೆ 1948 July 16 ಅಂತ ಹೇಳ್ಬೋದು. ನಂತರ NCC ಸ್ಥಾಪನೆಯಾದ ವರ್ಷ NSS ಸ್ಥಾಪನೆಯಾದ ವರ್ಷ 1969 September 24 ಅಂತ ಹೇಳ್ಬೋದು. NCC ಸ್ಥಾಪನೆಯಾದ ವರ್ಷ 1948 July 16, ಆದರೆ NSS ಸ್ಥಾಪನೆಯಾದ ವರ್ಷ 1969 September 24 ಅಂತ ಹೇಳ್ಬೋದು. ನಂತರ ಹೋಮ್ಗಾರ್ಡ್ ಸ್ಥಾಪನೆಯಾದ ವರ್ಷ 1946 ಡಿಸೆಂಬರ್ ಅಂತ ಹೇಳ್ಬೋದು. ನಂತರ BSF ಸ್ಥಾಪನೆಯಾದ ವರ್ಷ 1965 December 1 ಅಂತ ಹೇಳ್ಬೋದು. ನಂತರ CRPF ಸ್ಥಾಪನೆಯಾದ ವರ್ಷ 1939 July 27 ಅಂತ ಹೇಳ್ಬೋದು. ನಂತರ CISF ಸ್ಥಾಪನೆಯಾದ ವರ್ಷ 1939 March 10 ಅಂತ ಹೇಳ್ಬೋದು. ನಂತರ ವಾಯುಸೇನೆ ಸ್ಥಾಪನೆಯಾದ ವರ್ಷ 1932 October 8 ಅಂತ ಹೇಳ್ಬೋದು. ಅದ ನಂತರ DOSP ಮತ್ತು CPIಗೆ 3 ನಕ್ಷತ್ರಗಳು ಇರುತ್ತವೆ ಅಂತ ಹೇಳ್ಬೋದು. ನಂತರ PSAಗೆ 2 ನಕ್ಷತ್ರಗಳು ಇರುತ್ತವೆ ಅಂತ ಹೇಳ್ಬೋದು. ಅದೇ ನಂತರ ASIಗೆ 1 ನಕ್ಷತ್ರ ಇರುತ್ತದೆ. ಅದನಂತರ PSAಯನ್ನು ವಾಕಿ ಎಂದು ಕರೆಯುವರು. ಅದೇ ರೀತಿ CPIಯನ್ನು ಚಾರ್ಲಿ ಎಂದು ಕರೆಯುವರು. ಏನಪ್ಪ ಅಂದರೆ ಮತ್ತೆ ಡಿ ಓ ಎಸ್ ಪಿಯನ್ನು ಏಬಲ್ ಎಂದು ಕರೆಯುವರು ಅಂತ ಹೇಳ್ಬೋದು. ಮತ್ತು SC ಮತ್ತು ST ಇರೋರ ಮೇಲಿನ ದೌರ್ಜನ್ಯದ ಪ್ರಕರಣಗಳನ್ನು DOSP ದರ್ಜೆಯ ಅಧಿಕಾರಿಗಳ ತನಿಖೆ ಮಾಡುತ್ತಾರೆ ಅಂತ ಹೇಳ್ಬೋದು. ಜಿಲ್ಲಾ ಪೊಲೀಸ್ ಆಡಳಿತವನ್ನು ಉಪವಿಭಾಗ ಸರ್ಕಲ್ ಮತ್ತು ಪೊಲೀಸ್ ಸ್ಟೇಷನ್ ಎಂದು ವಿಭಾಗ ಮಾಡಲಾಗಿದೆ ಅಂತ ಹೇಳ್ಬೋದು. ಅದ ನಂತರ ಪೊಲೀಸ್ ಇಲಾಖೆಯಲ್ಲಿ ವಲಯದ ಮುಖ್ಯಸ್ಥರು IGP ಆಗಿರ್ತಾರೆ ಅಥವಾ IGP ದರ್ಜೆಯ ಹುದ್ದೆದವರು ವಲಯದ ಮುಖ್ಯಸ್ಥರು ಆಗಿರ್ತಾರೆ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿಯ ವೈಯಕ್ತಿಕ ಮಾಹಿತಿಗಳನ್ನು ಸಂಗ್ರಹಿಸಿ ಆ ವ್ಯಕ್ತಿಯೊಂದು ಯಥಾರ್ಥವಾಗಿ ಅಥವಾ ಕೃತಕವಾಗಿ ನಡೆದುಕೊಳ್ಳುವುದಕ್ಕೆ ಸೂಗು ಹಾಕುವ ಅಪರಾಧವನ್ನು ಗುರುತು ಅಪಹರಣ ಎಂದು ಕರೆಯುತ್ತಾರೆ ಅಂತ ಹೇಳ್ಬೋದು. ಜಿಲ್ಲಾ ಪೊಲೀಸ್ ಆಡಳಿತವನ್ನು ಪೊಲೀಸ್ ವರಿಷ್ಠಾಧಿಕಾರಿ ವಹಿಸುತ್ತಾರೆ ಅಂತ ಹೇಳ್ಬೋದು. ಅದೇ ಬೆಂಗಳೂರಿನಲ್ಲಿ ಪೊಲೀಸ್ ಆಡಳಿತವು ಹೆಚ್ಚುವರಿ DGP ಹುದ್ದೆಯೊಂದಿಗೆ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ಬೋದು. ಅಂದರೆ ಮಹಾನಿರ್ದೇಶಕರು ಮತ್ತು ಇನ್ಸ್ಪೆಕ್ಟರ್ ಜನರಲ್ DG ಮತ್ತು IGP ಅವರು ರಾಜ್ಯದ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿರ್ತಾರೆ ಅಂತ ಹೇಳ್ಬೋದು. ಓಕೆ ಸಿದ್ದಾಂತರೆ, ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಇಷ್ಟೇ ಇದೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ನೀವು ಮಾಹಿತಿ ನೋಡ್ಬೋದು. ಮುಂಬರುವ PCPSA ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಪ್ರಶ್ನೆಗಳ ಬದಲಿಗೆ, ಓಕೆನಾ, ಇಲಾಖೆ ಬದಲಿಗೆ ಪ್ರಶ್ನೆಗಳ ಬದಲಿಗೆ ಏನು ಕೇಳ್ತದಲ್ಲ ಅವೆಲ್ಲ ಮುಂದಿನ ಇನ್ನೂ 7 ವಿಡಿಯೋಗಳಲ್ಲಿ ನೋಡಬಹುದು. ಇದು ಮೂರನೇ ವಿಡಿಯೋ ಅದಲ್ಲ, 4-5 ವಿಡಿಯೋಗಳಲ್ಲಿ ಕೂಡ ಅವು ಒಟ್ಟನ್ನು ಕವರ್ ಮಾಡಿದ್ರೆ ಮುಂಬರುವ PCPSA ಪರೀಕ್ಷೆಗೆ ನೀವು ವಿಜಯವಾಗಿ ಈ ಇಲಾಖೆ ಬದಲಿಗೆ ಕೇಳಿರುವ ಪ್ರಶ್ನೆ ಬದಲಿಗೆ ನೀವು ಅಟೆಂಪ್ಟ್ ಮಾಡಬಹುದು. ಅದೇ ರೀತಿ ಸ್ಪರ್ಧಾಂತರೆ, ನನ್ನ ಯೂಟ್ಯೂಬ್ ಚಾನಲ್ ಮಾದರಿ ಪ್ರಶ್ನೆ ಪತ್ರಿಕೆ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದೇ ರೀತಿ GKಗೆ ಸಂಬಂಧಪಟ್ಟಂತೆ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಈ ಸೈನ್ಸ್, ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ 1,000 ಪ್ರಶ್ನೆಗಳು MCQs ನನ್ನ ಯೂಟ್ಯೂಬ್ ಚಾನಲ್ ಇದೆ, ಅವೆಲ್ಲ ಕೂಡ ನೀವು ನೋಡಬಹುದು. ಅವೆಲ್ಲ ನೋಡಿದ್ರೆ ಮುಂಬರುವ PCPSA ಪರೀಕ್ಷೆಗೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಇನ್ನೊಂದ್ಸಲ ಏನಪ್ಪ ಹೇಳ್ತೀನಪ್ಪ ಅಂದ್ರೆ, ದಯಮಾಡಿ ನಮ್ಮ ಚಾನಲ್ ಯಾರು ಹೊಸ ಇದ್ದಿರಲ್ಲ ಅವರಲ್ಲಿ ಸಬ್ಸ್ಕ್ರೈಬ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದ್ರಲ್ಲೂ ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿ ವಿಡಿಯೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಓಕೆನಾ, ಬಾಯ್, ನಮಸ್ಕಾರ.